ಎಲ್ರಿಗೂ ನಮಸ್ಕಾರ. ಸಂಬಂಧಗಳ ಬಗೆಗೆ ಮಾತಾಡೋದು ಮುಂದುವರಿಸೋಣ. ಈಗ ಈಗ ದೇಶ ದೇಶದ ಮಧ್ಯೆ ಒಂದು ಗಡಿ ಇರುತ್ತೆ, ಬಾರ್ಡರ್. ಹಾಗೆ ರಾಜ್ಯ ರಾಜ್ಯದ ಮಧ್ಯೆ ಇರುತ್ತೆ. ನಮ್ಮ ಮನೆಗೂ ಪಕ್ಕದ ಮನೆಗೂ ಒಂದು ಗಡಿ ಇರುತ್ತೆ, ಅಥವಾ ನಮ್ಮ ಜಮೀನಿಗೂ ಪಕ್ಕದ ಮನೆಗೂ ಒಂದು ಜಮೀನು ಇರುತ್ತೆ. ಇವೆಲ್ಲ ಫಿಸಿಕಲ್ ಬೌಂಡ್ರೀಸ್ ಅಲ್ವಾ? ಈ ಸಂಬಂಧಗಳಲ್ಲೂ ಸಾಕಷ್ಟು ರೀತಿ ಬೌಂಡ್ರೀಸ್ ಇರುತ್ತೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇದು ಬಹಳ ಸರಿ ಏನಾಗುತ್ತೆ ಅಂದರೆ, ನಮಗೆ ಗೊತ್ತಿಲ್ಲದೇನೆ ನಾವು ಆ ಬೌಂಡ್ರಿಯನ್ನು ಪಾಲಿಸ್ತೀವಿ, ಇಲ್ಲದೆ ಹೋದರೆ ವೈಲೇಟ್ ಮಾಡ್ತೀವಿ, ಉಲ್ಲಂಘನೆಯೂ ಮಾಡಿರ್ತೀವಿ. ಸೊ ಅದು ಯಾಕಾಗುತ್ತೆ, ಯಾಕಾಗುತ್ತೆ, ಏನಾಗುತ್ತೆ ಅಂತ ನಮಗೆ ಗೊತ್ತೇ ಇರಲ್ಲ. ಸೊ ಈ ಮುಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಈ ಬೌಂಡ್ರಿ ಬಗೆಗೆ ಚರ್ಚೆ ಮಾಡೋಣ. ಆ ಸಂಬಂಧಗಳಲ್ಲೂ ಫಿಸಿಕಲ್ ಬೌಂಡ್ರೀಸ್ ಇರುತ್ತೆ, ಅಂದರೆ ದೈಹಿಕವಾಗಿ ಅಂತರವನ್ನು ಕಾಯ್ಕೊಂಡು ಇದು ಸಾಕಷ್ಟು ನಮಗೆ ಸಹಜವಾಗಿ ಆಗ್ತಾ ಹೋಗಿರುತ್ತೆ. ಇಲ್ಲಿ ನಾನು ಹೇಳೋದು ಜಾತಿ ಕಾರಣಕ್ಕಾಗಿ, ಧರ್ಮಗಳ ಕಾರಣಕ್ಕಾಗಿ, ಅಥವಾ ಮೇಲು ಕೀಳುಗಳ ಕಾರಣಕ್ಕಾಗಿ, ಅಥವಾ ದೇಹದ ಬಣ್ಣದ ಕಾರಣಕ್ಕಾಗಿ ಆಗುವ ಬೌಂಡ್ರಿ ಬಗ್ಗೆ ಹೇಳ್ತಾ ಇಲ್ಲ. ಅವೆಲ್ಲ ಸಾಂಪ್ರದಾಯಿಕವಾಗಿ ನಡೆದು ಬರ್ತಾ ಇದ್ರು, ಸಾಮಾಜಿಕವಾಗಿ ಅನಾರೋಗ್ಯಕರ, ಅವೆಲ್ಲ ಅನ್ಹೆಲ್ತಿ ಬೌಂಡ್ರೀಸ್, ಅನ್ವಾಂಟೆಡ್ ಅಂಡ್ ಅನ್ಹೆಲ್ತಿ ಬೌಂಡ್ರೀಸ್. ನಾನು ಮಾತಾಡ್ತಾ ಇರೋದು ಸಹಜವಾಗಿ ಎರಡು ವ್ಯಕ್ತಿಗಳ ನಡುವೆ ಇರುವ ಒಂದು ದೈಹಿಕ ಬೌಂಡ್ರಿ. ಈಗ ನೀವು ಇವತ್ತು ಭೇಟಿಯಾದವರನ್ನ ಬಹಳ ಹತ್ತಿರಕ್ಕೆ ಹೋಗಿ ಹೆಗಲ ಮೇಲೆ ಕೈ ಹಾಕಿ ಮಾತಾಡ್ಸಲ್ಲ, ಅಥವಾ ಗಂಡು ಹೆಣ್ಣುಗಳ ಮಧ್ಯೆ ಸ್ವಲ್ಪ ಅಂತರ ಇರೋದು ಸಹಜ, ಕುಟುಂಬದವರ ಮಧ್ಯೆ ಅಂತರ ಸಹಜವಾಗಿ ಕಡಿಮೆ ಇರುತ್ತೆ. ಸೊ ಇವೆಲ್ಲ ಒಂದು ಥರದ ಅನಿವಾರ್ಯವಾದ ಫಿಸಿಕಲ್ ಬೌಂಡರೀಸ್. ಇದು ಈ ಫಿಸಿಕಲ್ ಬೌಂಡರಿ ವಯಲೇಷನ್ ಸಾಮಾನ್ಯವಾಗಿ ಎರಡು ಮೂರು ಥರ ಆಗುತ್ತೆ. ಮೊದಲನೇದಾಗಿ ಫಿಸಿಕಲ್ ವಯಲೆನ್ಸ್ ಅಲ್ಲಿ ಆಗುತ್ತೆ. ಈಗ ಕುಟುಂಬಗಳಲ್ಲಿ ಇದು ಆಗೋದು ಹೆಚ್ಚಾಗುತ್ತೆ. ಈಗ ಹೊರಗಡೆ ನಡೆಯೋ ಫಿಸಿಕಲ್ ಬೌಂಡ್ರಿ ವಯಲೇಷನ್ಸು ಕಾನೂನು ನೋಡ್ಕೊಳತ್ತೆ, ಆದರೆ ಫ್ಯಾಮಿಲಿಗಳಲ್ಲಾಗೋ ಬೌಂಡ್ರಿ ವಯಲೇಷನ್ಗಳು ಸಾಕಷ್ಟು ಸಾರಿ ಕಾನೂನಿನ ಗಮನಕ್ಕೆ ಬರಲ್ಲ. ಇದನ್ನು ತಪ್ಪಿಸದೆ ಹೋದರೆ ಕೌಟುಂಬಿಕ ಸಂಬಂಧಗಳು ಬಹಳ ಹಾಳಾಗ್ಬಿಡುತ್ತೆ. ಈ ಬೌಂಡ್ರಿ ವಯಲೇಷನ್ ಯಾಕೆ ಆಗ್ತಾ ಇದೆ, ಅದು ಅನಿವಾರ್ಯವೋ ಅದೆಲ್ಲ ಮುಖ್ಯವೇ ಇಲ್ಲ. ಈ ಥರದ ದೈಹಿಕ ಹಿಂಸೆಯನ್ನು ಎಲ್ಲ ಸಂಬಂಧಗಳಲ್ಲೂ ನಿಲ್ಲಿಸಲೇಬೇಕು. ಒಬ್ಬರು ನಿಲ್ಲಿಸದೆ ಹೋದರೆ, ಅಂದರೆ ಹಿಂಸೆಯನ್ನು ಮಾಡೋರು ನಿಲ್ಲಿಸದೆ ಹೋದರೆ, ಹಿಂಸೆ ಆಗ್ತಾ ಇರೋರಾದರೂ ಅದನ್ನು ಪ್ರತಿಭಟಿಸಲೇಬೇಕು, ಅದನ್ನು ಮುಂದೆ ಅವಕಾಶ ಕೊಡಲೇಬಾರದು. ಇದು ಸುಮಾರಾಗಿ ಪೋಷಕರು ಬೆಳೆದ ಮಕ್ಕಳಲ್ಲಿ ಅಥವಾ ಗಂಡ ಹೆಂಡತಿ ಮಧ್ಯೆ, ಸಹೋದರರ ಮಧ್ಯೆ ಇರೋದನ್ನು ಪ್ರತಿಭಟಿಸಲೇಬೇಕಾಗುತ್ತೆ. ಆದರೆ ಕೆಲವು ತಜ್ಞರು, ಮನಃಶಾಸ್ತ್ರಜ್ಞರು ಒಪ್ಪಿಕೊಳ್ಳುವ ಅಥವಾ ಅನಿವಾರ್ಯ ಅಂತ ಹೇಳುವ ಮಕ್ಕಳ ಮೇಲಿನ ಫಿಸಿಕಲ್ ಬೌಂಡ್ರಿ ವೈಲೇಷನ್, ಅಂದರೆ ಮಕ್ಕಳ ಮೇಲಿನ ದೈಹಿಕ ಹಿಂಸೆ ಅಥವಾ ಶಿಕ್ಷೆ ಅನ್ನೋ ಒಂದು ಹೆಸರಲ್ಲಿ ಕೊಡ್ತಾರಲ್ಲ, ಇದು ಬಹಳ ಅಪಾಯಕಾರಿ. ಶಿಕ್ಷೆ ಅನಿವಾರ್ಯ ಮತ್ತು ಅಗತ್ಯ ಕೂಡ ಕೆಲವೊಮ್ಮೆ ಅಂತ ಬಹಳ ತಜ್ಞರು ಹೇಳ್ತಾರೆ. ಇದು ಖಂಡಿತ ಅನಾರೋಗ್ಯಕರ ಶಿಕ್ಷೆ. ಯಾವುದೇ ವಯಸ್ಸಿನ ಮಕ್ಕಳ ಮೇಲೆ ದೈಹಿಕ ಶಿಕ್ಷೆ, ಮನೆಯಲ್ಲಿ ಆದರೆ, ಶಾಲೆಗಳಲ್ಲಿ ಆದರೆ, ಅದು ಅತ್ಯಂತ ಅನಾರೋಗ್ಯಕರವಾದ್ದು. ಇದನ್ನು ನಾನು ಪೋಷಕರು ಮಕ್ಕಳು ಅನ್ನುವ ಒಂದು ಸರಣಿಯಲ್ಲಿ ಹೆಚ್ಚು ಇದ್ರ ಬಗ್ಗೆ ಹೇಳ್ತೀನಿ. ಆದರೆ ಈಗ ತಕ್ಷಣಕ್ಕೆ ಸಂಬಂಧಗಳಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಫಿಸಿಕಲ್ ಬೌಂಡ್ರಿ ವಯಲೇಷನ್ ಆಗಲೇಬಾರದು, ದೈಹಿಕ ಹಿಂಸೆಗೆ ಅವಕಾಶನೇ ಇರಬಾರ್ದು. ಈ ಒಂದು ಪ್ರೀತಿಯ ಹೆಸರಿನಲ್ಲಿ ತೋರಿಸುವ ನೆಪದಲ್ಲಿ ಮಾಡುವ ದೈಹಿಕ ಸ್ಪರ್ಶ ಕೂಡ ನಮಗೆ ಒಂಥರ ಕಿರಿಕಿರಿಯನ್ನು ಉಂಟು ಮಾಡಿದರೆ ಅದನ್ನು ಪ್ರತಿಭಟಿಸಲೇಬೇಕು. ಅವರು ಸ್ನೇಹಿತರಾಗಿದ್ದಕ್ಕೆ ಅಥವಾ ಹಿರಿಯರಾಗಿದ್ದಕ್ಕೆ ಅದಕ್ಕೆ ಅವಕಾಶ ಇದೆ ಅಂತ ಒಪ್ಪಿಕೊಳ್ಳಲೇಬಾರದು. ಯಾಕೆಂದರೆ ಇದರಿಂದ ನಮ್ಮ ಮಾನಸಿಕ ಒಂದು ನೋವು ಹೆಚ್ಚಾಗುತ್ತೆ, ಅದರಿಂದ ನಾವು ಸಂಬಂಧಗಳನ್ನು ಹಾಳು ಮಾಡ್ಕೊಳ್ತಾನೆ ಹೋಗ್ತೀವಿ. ಸೊ ಈ ಫಿಸಿಕಲ್ ಬೌಂಡ್ರಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದನ್ನು ಎಲ್ಲರೂ ಕಲೀಲೇಬೇಕು. ಹಾಗೆ ಮತ್ತೊಬ್ಬರ ಫಿಸಿಕಲ್ ಬೌಂಡ್ರಿಯನ್ನು ಗೌರವಿಸುವುದನ್ನು ಕೂಡ ನಾವು ಅಷ್ಟೇ ಕಲೀಲೇಬೇಕು.
ಈ ಸಂಬಂಧಗಳಲ್ಲಿ ಬರುವ ಇನ್ನೊಂದು ಅಂಶ ಎಮೋಷನಲ್ ಬೌಂಡ್ರೀಸ್, ಇದರ ಬಗೆಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಉತ್ತೇಜಿಸಿ. ಧನ್ಯವಾದಗಳು.